ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ ನಿನ್ನ ಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೇನು ಈ ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ ನಿನ್ನ ಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು ಹರುಷದಿ ನಲಿಯುವೆನು. ಹಾಗೆ ಡ್ಯಾಡಿಯನ್ನು ನೋಡೋಣ. ಪಾ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ, ನಿಮ್ಮನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ ಡ್ಯಾಡಿ. ಆಸಕ್ತಿಯಿಂದ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಈ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಒಪ್ಪಿಸ್ತೇವೆ. ಪ್ರಾರಂಭದ ಅಂತ್ಯದವರೆಗೆ ಪರಿಶುದ್ಧಾತ್ಮನ ಆಳ್ವಿಕೆ ಮಾಡಿ, ನಮ್ಮ ಆಲೋಚನೆಗಳನ್ನು ಹತೋಟಿಗೆ ತಗೊಳ್ಳಿ. ನಮ್ಮ ಬಾಯಿಂದ ಬರುವ ಪದಗಳು, ನಮ್ಮ ಬಾಯಿಂದ ಹೊರಡುವ ಹಾಡುಗಳು, ಪ್ರತಿಯೊಂದರ ಮೇಲೆ ಪರಿಶುದ್ಧಾತ್ಮ ನಿಯಂತ್ರಣ ವಹಿಸಿ. ತಂದೆಯನ್ನು ಮಹಿಮೆಪಡಿಸ್ಲಿಕ್ಕೂ, ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೂ, ತಂದೆ ಸಮ್ಮುಖದಲ್ಲಿ ನಮ್ಮ ಬಯಕೆ ಭಿನ್ನಹಗಳನ್ನು ಇಡಲಿಕ್ಕೂ ನಮಗೆ ಅವಕಾಶ ಕೊಡಿ. ಥ್ಯಾಂಕ್ ಯು. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ನಿಯಂತ್ರಣ ಇರಲಿಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ. ಗೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಲಾ 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 ಲಾ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆನು ನಾ, ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆನು ನಾ, ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ, ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಲಾ 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 ಲಾ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ, ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪಕ್ಕು ಉಪದ್ರವ ಬರಲಾರದು, ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕು ಉಪದ್ರವ ಬರಲಾರದು,
ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಕಲದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. La 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 nammellara tavaruru paralokave haudu. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರಲಿರುವ ಹೌದು ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನನಗೆಂದು ಸಂಭವಿಸದು ಎಂದಿಗೂ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೂ ಎಸ್ ನಿನಗೆಲ್ಲವೂ ಸಾಧ್ಯ ಡಾಡಿ. ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಡಲ ಮೇಲೆ ನಡೆದೆ ಎಲ್ಲ ಬಿರುಗಾಳಿ ಅಡಗಿಸಿದೆ.
ಕಡಲ ಮೇಲೆ ನಡೆದೆ ಎಲ್ಲ. ಹೌದು ಡ್ಯಾಡಿ, ಬಿರುಗಾಳಿಯನ್ನು ಅಡಗಿಸಿದ ಸರ್ವಶಕ್ತನಾದ ದೇವರು ನೀನು. ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ, ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ. ಹೌದು ಡ್ಯಾಡಿ, ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆ ತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆ ತರುವವನೇ. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಫಲ ನೀಡುವೆ. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ನನ್ನನ್ನು ಅಪ್ಪ ನಿನ್ ಮರ್ತಿಲ್ಲ ಫಲ ನೀಡುವೆ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಹೌದು ಡ್ಯಾಡಿ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ.
ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು, ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು, ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೆ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ. ನನ್ನ ಕುರುಬನೇ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. 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 ನನ್ನ ಕುರುಬನೆ ನನ್ನೆಸುವೆ. ಹಾಗೆ ಸ್ತೋತ್ರ ಮಾಡುವ ಆತನ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳೋಣ. ಕೊರತೆ ಇಲ್ಲಪ್ಪ. ಕಂಪ್ಲೇಂಟ್ ಮಾಡಲಿಕ್ಕೆ 108 ಕಾರಣಗಳಿರಬಹುದು, ಅದನ್ನೆಲ್ಲ ಬದಿಗಿಟ್ಟು ಜಸ್ಟ್ ಥ್ಯಾಂಕ್ ಮಾಡಿ. ಅಪ್ಪ ನಿನಗೆ ಥ್ಯಾಂಕ್ಸ್ ಅಪ್ಪ, ನಮಗೇನು ಅಗತ್ಯ ಇದೆ ಅದಕ್ಕಾಗಿ ಆಮೇಲೆ ಪ್ರಾರ್ಥನೆ ಮಾಡೋಣ. ಮೊದಲು ದೇವರಿಗೆ ವಂದನೆ ಹೇಳಿ. ಅಪ್ಪ ವಂದನೆ, ಅಪ್ಪ ವಂದನೆ, ಸ್ವಾಮಿ ವಂದನೆ, ಅಪ್ಪ ನನ್ನ ದೇವರಾಗಿರುವುದಕ್ಕಾಗಿ ವಂದನೆ, ನನ್ನ ಡ್ಯಾಡಿಯಾಗಿರುವುದಕ್ಕಾಗಿ ವಂದನೆ, ಹಾಲೆಲೂಯಾ, ನನ್ನ ಮೇಲೆ ಅಕ್ಕರೆಯುಳ್ಳ ಕರ್ತನಾಗಿರುವುದಕ್ಕಾಗಿ ವಂದನೆ. ವಂದನೆ ನಿಮಗೆ ವಂದನೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ವಂದನೆ ಹೇಳೋಣ. ವಂದನೆ ಡ್ಯಾಡಿ, ವಂದನೆ ಅಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ, ಹಾಲೆಲೂಯಾ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಹೌದು ಡ್ಯಾಡಿ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ
ಮಾಡಿದೆ ನನ್ನ ಬಾಳಿನ ಬಲಹೀನೆ. ಥ್ಯಾಂಕ್ ಯು. ನನ್ನ ಬಾಳಿನ ಬಲಹೀನೆ, ನನ್ನ ಬಾಳಿನ ಬಲಹೀನೆ, ನನ್ನ ಬಾಳಿನ ಬಲಹೀನೆ. ಹಾಲೆಲೂಯಾ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗೇನಾದರೂ ಬಲ ಇದೆ, ಸ್ಟ್ರೆಂತ್ ಇದೆ, ನನಗೇನಾದರೂ ಧೈರ್ಯ ಇದೆ ಅಂದರೆ ಅದು ನಿನ್ನಿಂದಲೇ ಡ್ಯಾಡಿ. ನೀನೇ ನನ್ನ ನಂಬಿಕೆಗೆ ಆಧಾರನು, ನನ್ನ ಭವಿಷ್ಯಕ್ಕೆ ಆಧಾರನು, ನನ್ನ ಆಶ್ರಯ, ಓ ನನ್ನ ಖೇಡ್ಯ ಗುರಾಣಿ, ನನ್ನ ಸಂರಕ್ಷಣೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಇದುವರೆಗೂ ಕಾದು ನಡೆಸಿದ ಎಬಿನೆಜರೆ ಸ್ತೋತ್ರ, ಇದುವರೆಗೂ ಕಾದು ನಡೆಸಿ. ಡ್ಯಾಡಿ ಅನ್ನು ನೋಡಿ ಹೇಳೋಣ, ಎಬಿನೆಜರೆ ಸ್ತೋತ್ರ. ಎಲ್ಲ ದಿನವು ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು, ಎಲ್ಲ ದಿನವು ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶರ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಹಾಲೆಲೂಯಾ, 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 ಹಾಲೆಲೂ, ಹಾಲೆಲೂಯಾ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಹರುಷದಿಂದ ನಲಿದಾಡಲು ಕೃಪೆ ಕೊಟ್ಟಿದ್ದಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿಮ್ಮ ಪ್ರಸನ್ನತೆಗಾಗಿ ವಂದನೆ, ನಿಮ್ಮ ಸಾನ್ನಿಧ್ಯಕ್ಕಾಗಿ ವಂದನೆ, ನಿಮ್ಮ ಧೈರ್ಯಕ್ಕಾಗಿ ವಂದನೆ, ನಿಮ್ಮ ಆಲೋಚನೆಗಾಗಿ ವಂದನೆ, ನಿಮ್ಮ ಮಾರ್ಗದರ್ಶನಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ, ದೂರ ದೂರದಲ್ಲಿದ್ದರೂ ಏಕ ಮನಸ್ಸಿನಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತೇವಪ್ಪ. ನೀವೆಲ್ಲ ಸ್ತುತಿಗೆ ಅರ್ಹನಾದ ದೇವರು, ನಮ್ಮೆಲ್ಲ ಸ್ತೋತ್ರಕ್ಕೆ ಯೋಗ್ಯನಾದ ದೇವರು, ನಿಮಗೆ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ ಹದಿನಾಲ್ಕರಿಂದ 16ರವರೆಗೆ ಓದೋಣ. 2 ಕೊರಿಂಥ 2:14-16.
ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಹಾಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಜಯವನ್ನು ಉಂಟು ಮಾಡ್ತಾ ಇದ್ದಾನೆ, ಮತ್ತು ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರ್ತಾ ಇದ್ದಾನೆ ಎಂಬುದಾಗಿ ನೋಡಿದೆವು. 15ನೇ ವಚನವನ್ನು ಇವತ್ತಿನ ಧ್ಯಾನಕ್ಕಾಗಿರುವುದನ್ನು, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ಎಲ್ಲರ ಮುಂದೆ ಸುವಾಸನೆ ಬೀರಬೇಕು ಅಂತ ಹೇಳಿ ನೋಡಿದೆವು. ಇವತ್ತು ನಮ್ಮ ಧ್ಯಾನದಲ್ಲಿ ಮುಂದುವರಿದ ಭಾಗವಾಗಿ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ. ಹಾಲೆಲೂಯಾ, ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಹಾಲೆಲೂಯಾ. ಅವರು ರಕ್ಷಣಾ ಮಾರ್ಗದಲ್ಲಿರಲಿ, ಅವರು ನಾಶನ ಮಾರ್ಗದಲ್ಲಿರಲಿ, ಅವರೆಲ್ಲರಿಗೂ ನಾವು ಕ್ರಿಸ್ತನ ಪರಿಮಳ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಕ್ಕದಲ್ಲಿರೋರಿಗೆ ಹೇಳಿ, ನೀವು ಕ್ರಿಸ್ತನ ಪರಿಮಳ, ಅರೋಮಾ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಹೇಗೆ ಅಂತ ಹೇಳಿ 16ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆ. ಹಾಲೆಲೂ. ಈ ಸುವಾಸನೆ ನಮ್ಮಲ್ಲಿರುವಂತಹ ಈ ಒಂದು ಕ್ರಿಸ್ತನ ಪರಿಮಳ ಏನು ಮಾಡ್ತದಂದರೆ, ನಾಶನ ಮಾರ್ಗದಲ್ಲಿರುವವರಿಗೆ ಮರಣವನ್ನು ಹುಟ್ಟಿಸುತ್ತೆ. ಆಮೇಲೆ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ಜೀವ ಮಾರ್ಗದಲ್ಲಿರುವವರಿಗೆ ಜೀವವನ್ನು ಹುಟ್ಟಿಸುವಂಥದ್ದಾಗಿದೆ. ಹಾಲೆಲೂಯಾ. ಎರಡು ಕಾರ್ಯಗಳು, ಒಂದು ಮರಣವನ್ನು ಹುಟ್ಟಿಸುತ್ತೆ, ಇನ್ನೊಂದು ಜೀವವನ್ನು ಹುಟ್ಟಿಸುತ್ತೆ. ಹಾಲೆಲೂಯಾ. ಕ್ರಿಸ್ತನ ಪರಿಮಳ, ನಮ್ಮೊಳಗಿರುವ ಪರಿಮಳ, ಈ ಕ್ರಿಸ್ತನ ತಿಳುವಳಿಕೆ ಎಂಬ ಪರಿಮಳ, ನಾವು ಮೊದಲೇ ಓದಿದ್ದೆವು, ಕ್ರಿಸ್ತನ ಜ್ಞಾನವೆಂಬ, ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ ಈ ಪರಿಮಳ, ಯಾರ ವಿಷಯದಲ್ಲಿ ಯಾರಿಗೆ ಈ ಪರಿಮಳ ಕ್ರಿಸ್ತನ ತಿಳುವಳಿಕೆ ಬಂದಿದೆಯೋ, ಅಂದರೆ ಕ್ರಿಸ್ತನ ಪರಿಮಳ ಉಂಟಾಗಿದೆಯೋ, ಇದೇನು ಮಾಡ್ತದೆ, ಸುಮ್ಮನಿರೋದಿಲ್ಲ. ರಕ್ಷಣೆ ಮಾರ್ಗದಲ್ಲಿರುವವರಲ್ಲಿಯೂ ಮತ್ತು ನಾಶನ ಮಾರ್ಗದಲ್ಲಿರುವವರು ಇಬ್ಬರ ಮೇಲೆ ಪರಿಣಾಮ ಬೀರ್ತದಂತೆ. ಹೇಗೆ ಪರಿಣಾಮ ಬೀರ್ತದೆ ಅಂದರೆ, ನಾಶನ ಮಾರ್ಗದಲ್ಲಿರುವವರಿಗೆ ಮರಣವನ್ನು ಹುಟ್ಟಿಸುತ್ತೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಲ್ಲಿರುವ ನಾಶನ ಮಾರ್ಗದಲ್ಲಿ, ಇದು ಹೇಗೆ ಅಂದರೆ, ಅವರಲ್ಲಿರುವ ನಾಶನ ಮಾರ್ಗದಲ್ಲಿರುವವರ ಜೀವಿತದಲ್ಲಿ ಕಾರ್ಯ ಸಾಧಿಸುವ ಎಲ್ಲ ಕೆಟ್ಟತನಕ್ಕೆ ಮರಣವನ್ನು ಹುಟ್ಟಿಸುತ್ತೆ. ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಯಾರಾದರೂ ಒಬ್ಬರು ರಕ್ಷಣೆ ಹೊಂದಿರುವವರು, ರಕ್ಷಣೆ ಹೊಂದದೇ ಇರುವವ್ರ ಜೊತೆ ಬೆರೆಯುವಾಗ ನಿಮ್ಮಲ್ಲಿರುವಂಥ ಪ್ರಭಾವ ಏನು ಮಾಡ್ತದೆ, ಅವರಲ್ಲಿರುವಂತಹ ಎಲ್ಲ ಮಲಿನತ್ವವನ್ನು ಮರಣಕ್ಕೆ ನಡೆಸಿಬಿಡ್ತದೆ. ಹಾಲೆಲೂಯಾ. ನೀವು ಒಬ್ಬರು ಕುಡುಕನ ಸಹವಾಸ ಮಾಡಿದ್ರೆ ನಿಮ್ಮ ಪ್ರಭಾವ ಏನು ಮಾಡ್ತದೆ, ಆ ಕುಡುಕನೊಳಗಿರುವ ಕುಡುಕತನದ ಸ್ವಭಾವವನ್ನು ಖತಂ ಮರಣಕ್ಕೆ ನಡೆಸಿಬಿಡ್ತದೆ. ಹಾಲೆಲೂಯಾ. ಮರಣದ ವಾಸನೆ ಮರಣವನ್ನು ಅವನಲ್ಲಿ ಹುಟ್ಟಿಸುತ್ತೆ. ನಾಶನ ಮಾರ್ಗದಲ್ಲಿರುವವನಿಗೆ ಅವನ ಎಲ್ಲ ಕೆಟ್ಟತನದ ಮರಣವನ್ನು ಹುಟ್ಟಿಸುತ್ತೆ. ಹಾಲೆಲೂಯಾ. ನಾವು ಸತ್ಯವೇದದಲ್ಲಿ ಅನೇಕ ನಿದರ್ಶನಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ಯೇಸು ಸ್ವಾಮಿಯನ್ನು ತಗೊಳ್ಳ್ರಿ. ಮತ್ತು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನ ನಾಲ್ಕನೇ ಅಧ್ಯಾಯ 17ನೇ ವಚನ. ಯೋಹಾನ 4:17,
ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಏಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ನೋಡಿ, ಈ ಸಮಾರ್ಯ ಸ್ತ್ರೀಯ ಒಂದು ಭೇಟಿ ಯೇಸು ಸ್ವಾಮಿಗೆ ಆಗ್ತದೆ. ಯೇಸು ಸ್ವಾಮಿ ಹಾದಿಯಲ್ಲಿ ಸಮಾರ್ಯ ಮೂಲಕ ಹಾದು ಬರುವಾಗ ಈ ಸಮಾರ್ಯ ಸ್ತ್ರೀಯನ್ನು ಯಾಕೊಬ್ಬನ ಬಾವಿಯ ಬಳಿಯಲ್ಲಿ ಭೇಟಿ ಮಾಡ್ತಾರೆ. ಒಬ್ಬ ಪಾಪದ ಮಾರ್ಗದಲ್ಲಿರುವಂತಹ ಹೆಂಗಸು, 5 ಇದ್ದರು, ಈಗ ನಿನಗಿರುವವನು ಕೂಡ ನಿನ್ನ ಗಂಡನಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಸಾಕ್ಷಿ ಹೇಳ್ತಾರೆ. ಅಂದರೆ ಆಕೆ ಜೀವನ ಎಷ್ಟು ಹೊಲಸಾಗಿದ್ದಿರ್ಬೋದು, ನೀವೇ ಯೋಚನೆ ಮಾಡಿ. ಎಂತಹ ಒಂದು ದುರ್ಮಾರ್ಗದಲ್ಲಿ ಆಕೆ ಜೀವಿಸ್ತಾ ಇದ್ದಿರ್ಬೋದು. ಈ ದುರ್ಮಾರ್ಗದಲ್ಲಿರುವ ವ್ಯಕ್ತಿಯನ್ನು ಯೇಸು ಸ್ವಾಮಿ ಸಂಧಿಸುವಾಗ ಯೇಸು ಸ್ವಾಮಿಯಲ್ಲಿರುವಂತಹ ಈ ಪರಿಮಳ ಏನು ಮಾಡ್ತದೆ ಅಂದರೆ, ಈ ದುರ್ಮಾರ್ಗದಲ್ಲಿ ಇರುವಂಥವರ ದುರ್ಮಾರ್ಗವನ್ನು ನಾಶ ಮಾಡ್ತದೆ. ಹಾಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಚೆನ್ನಾಗಿರುವವರು ಆತ್ಮಿಕದಲ್ಲಿರುವವರು ಸಹ ಯಾರ್ಯಾರದೋ ಸಹವಾಸ ಮಾಡಿ ಅವ್ರ ಜೊತೆ ಸೇರಿ ಹಾಳಾಗೋಗೋದು ನೋಡ್ತೀವಿ. ಇದು ಸಾಧ್ಯನೇ ಇಲ್ಲ. ನಿಜವಾದ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವವರಿಗೆ, ಕ್ರಿಸ್ತನ ಪರಿಮಳವನ್ನು ಹೊಂದಿದವರಿಗೆ ಇದು ಸಾಧ್ಯ ಇಲ್ಲ. ಹಾಗಾದರೆ ನಿಜವಾದ ಪರಿಮಳ ನಿಮ್ಮಲ್ಲಿ ಇಲ್ಲ ಅಂತಲೇ ಅರ್ಥ. ನಿಜವಾದ ಪರಿಮಳವನ್ನು, ನಿಜವಾದ ಕ್ರಿಸ್ತನ ತಿಳುವಳಿಕೆನು, ಯೇಸು ಕ್ರಿಸ್ತನ ತಿಳುವಳಿಕೆ, ಯೇಸು ಕ್ರಿಸ್ತನ ಅನ್ಯೋನ್ಯತೆ ಯಾರಿಗಾದರೂ ಇರುವುದಾದರೆ ಅವರು ನಾಶನ ಮಾರ್ಗದಲ್ಲಿರುವವರ ನಾಶನ ಮಾರ್ಗವನ್ನು ಕಚ್ಚಿಕೊಳ್ಳೋದಿಲ್ಲ. ಅಂದರೆ ಇವರು ಕೂಡ ಮರಣಕ್ಕೆ ಒಳಗಾಗುವುದಿಲ್ಲ, ಬದಲಾಗಿ ಇವರು ಅವರಲ್ಲಿ ಮರಣವನ್ನು ಹುಟ್ಟಿಸುವವರಾಗಿರ್ತಾರೆ. ಅವರಲ್ಲಿ ಒಬ್ಬ ಕುಡುಕನ ಸಹವಾಸ ಮಾಡಿದ್ರೆ ನಿಮ್ಮ ಪ್ರಭಾವ ಅವನಲ್ಲಿರುವ ಕುಡುಕತನವನ್ನು ಹೋಗಲಾಡಿಸ್ಬಿಡ್ತದೆ. ಒಬ್ಬ ಕಳ್ಳನ ಸಹವಾಸ ನೀವು ಮಾಡಿದ್ರೆ ನಿಮ್ಮಲ್ಲಿರುವ ಅರೋಮ, ಆ ಪರಿಮಳ ಏನು ಮಾಡ್ತದೆ, ಅವನೊಳಗೆ ಆ ಕಳ್ಳತನ ಮಾಡುವಂತಹ ಕೃತ್ಯಕ್ಕೆ ಮರಣವನ್ನು ಹುಟ್ಟಿಸ್ಬಿಡುತ್ತೆ. ಇನ್ಮೇಲೆ ಅವನು ಆ ಕೆಲಸಕ್ಕೆ ಹೋಗೋದಿಲ್ಲ. ನಿಮ್ಮ ಸಹವಾಸ ಮಾಡಿದ್ಮೇಲೆ ಅವನು ನಿಮ್ಮ ಥರ ಆಗ್ತಾನೆ ಹೊರತು ನೀವು ಅವ್ರ ಥರ ಆಗೋದಿಲ್ಲ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಚೆನ್ನಾಗಿದ್ದ ನಮ್ಮ ಹುಡುಗ ಚೆನ್ನಾಗಿದ್ದ, ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಹಾಳಾಗ್ಬಿಟ್ಟ, ಹೀಗೆಲ್ಲ ಹೇಳ್ತೀವಿ. ಹಾಗಾದರೆ ಏನರ್ಥ? ನಿಜವಾಗಲೂ ಕ್ರಿಸ್ತನ ಗಂಧ ಗಾಳಿ ಅವನೊಳಗೆ ಬಂದಿರಲಿಲ್ಲ ಅಂತಲೇ ಅರ್ಥ. ನಿಜವಾಗಲೂ ಕ್ರಿಸ್ತನ ಆ ಪರಿಮಳ ಅವನೊಳಗೆ ಬಂದಿಲ್ಲ ಅಂತಲೇ ಅರ್ಥ. ಕ್ರಿಸ್ತನ ಪರಿಮಳ, ಕ್ರಿಸ್ತನ ಕುರಿತಾದ ತಿಳುವಳಿಕೆ, ಕ್ರಿಸ್ತನ ಅನ್ಯೋನ್ಯತೆಯ ಜಯೋತ್ಸವ ಯಾರಿಗಾದರೂ ಇರೋದಾದರೆ ಅವರು ಇನ್ನೊಬ್ಬರಲ್ಲಿ ನಾಶನ ಮಾರ್ಗದಲ್ಲಿ ಇರುವವರಲ್ಲಿ ಆ ನಾಶನ ಮಾರ್ಗಕ್ಕೆ ಮರಣವನ್ನು ಹುಟ್ಟಿಸುವವರು. ಹಲ್ಲೆಲೂಯಾ, ದೇವರನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಎಷ್ಟೇ ರಕ್ಷಣೆ ಹೊಂದಿ ಆತ್ಮಿಕವಾಗಿದ್ದರೂ ಇಹಲೋಕದಲ್ಲಿದ್ದೇವೆ. ದಿನ 108 ಜನ ಫ್ರೆಂಡ್ಸ್ಗಳು ನಮ್ಮ ಜೊತೆ ಕೆಲಸ ಮಾಡುವವರು ಎಲ್ಲ ಲೋಕದಲ್ಲಿದ್ದಾರೆ. ದೇವರ ಮಕ್ಕಳಾಗಿ ನಾವು ಅವರ ಮೇಲೆ ನಮ್ಮಲ್ಲಿರುವಂತಹ ಅರೋಮ, ಆ ಪರಿಮಳವನ್ನು, ಕ್ರಿಸ್ತನ ತಿಳುವಳಿಕೆಯ ಪರಿಮಳವನ್ನು ಬೀರುವಂತೆ ಕರೆಯಲ್ಪಟ್ಟಿದ್ದೇವೆ. ಈ ಪರಿಮಳ ಏನು ಮಾಡ್ತದೆ, ಅವರಲ್ಲಿರುವಂತಹ ಎಲ್ಲ ದುಷ್ಟ ಮಾರ್ಗಗಳನ್ನು ನಾಶ ಮಾಡ್ತದೆ, ಅದಕ್ಕೆ ಮರಣವನ್ನು ಹುಟ್ಟಿಸುತ್ತೆ, ಅವರಲ್ಲಿರುವ ಎಲ್ಲ ಕೆಟ್ಟತನಕ್ಕೆ ಮರಣವನ್ನು ಹುಟ್ಟಿಸುತ್ತೆ. ಯೇಸು ಸ್ವಾಮಿ ಈ ಸಮಾರ್ಯ ಸ್ತ್ರೀಯನ್ನು ಸಂಧಿಸಿದ ಮೇಲೆ ಆ ಸಮಾರ್ಯ ಸ್ತ್ರೀಯೊಳಗೆ ಹಳೆಯ ಪಾಪದ ಜೀವಿತಕ್ಕೆ ಮರಣ ಉಂಟಾಯಿತು. ಅನಂತರ ನೋಡಿ, 19 ವಚನದಿಂದಲೇ ಸ್ಪಿರಿಚುವಲ್ ಕಾನ್ವರ್ಸೇಷನ್ ಪ್ರಾರಂಭ ಆಗ್ತದೆ. ಆರಾಧನೆ ಕುರಿತಾಗಿ, ಬರಲಿರುವ ರಕ್ಷಕನ ಕುರಿತಾಗಿ ಯೇಸು ಸ್ವಾಮಿ 26 ವಚನದಲ್ಲಿ ಹೇಳ್ತಾರೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು, ದ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್ ಆಕೆಗೆ ಉಂಟಾಗ್ತದೆ. ಆಕೆ ಸುಮ್ಮನೆ ಇರೋದಿಲ್ಲ, 28 ವಚನದಲ್ಲಿ ಊರೊಳಗೆ ಓಡಿ ಹೋಗ್ತಾಳೆ. ಅಲ್ಲೇ ಬಿಟ್ಟು ತನ್ನ ಬಿಂದಿಗೆಯನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಇನ್ನು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಹಿಡ್ಕೊಂಡು ಓಡ್ತಾಳೆ. ಅದರ ನಂತರ ನೋಡ್ತೇವೆ 39 ವಚನದಲ್ಲಿ ಇಡೀ ಊರೇ ಬರ್ತದೆ, ಸಮಾರ್ಯ ಪಟ್ಟಣವೇ ಯೇಸುವನ್ನು ಹುಡುಕಿ ಬರ್ತದೆ. ಮತ್ತು 2 43 ವಚನ ಹೇಳ್ತದೆ, 2 ಯೇಸು ಅಲ್ಲಿದ್ದು ಅವರಿಗೆ ಉಪದೇಶ ಮಾಡಿದ್ರು, ಅವರಿಗೆ ದೇವರ ಮಾರ್ಗಗಳನ್ನು ತಿಳಿಸಿದ್ರು. ಇಡೀ ಊರೇ, ಇಡೀ ಸಮಾರ್ಯ ಪಟ್ಟಣವೇ ಸಂತೋಷಕ್ಕೆ ಒಳಗಾಯಿತು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರು ಹೇಳ್ತಾರೆ ನೋಡಿ, ಸಮಾರ್ಯ ಪಟ್ಟಣದವರು 42 ವಚನದಲ್ಲಿ, ಯೋಹಾನ 4:42 ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ಆತನ ವಾಕ್ಯವನ್ನು ಅಂದ್ರೆ ಯೇಸುವಿನ ವಾಕ್ಯವನ್ನು ಕೇಳಿ ನಂಬಿ
ಈಗ ಇಡೀ ಸಮಾರ್ಯದವರೇ ಯೇಸುವಿನ ವಾಕ್ಯವನ್ನು ಕೇಳಿ ನಂಬುವುದಕ್ಕೆ ಬಂದ್ಬಿಟ್ರು. ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ಹೌದು ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾಶನ ಮಾರ್ಗದಲ್ಲಿದ್ದಂತಹ ಆ ಒಂದು ಹೆಂಗಸು ಯೇಸುವಿನ ಒಂದು ಸಂಪರ್ಕಕ್ಕೆ ಬಂದಾಗ ಯೇಸುವಿನಲ್ಲಿರುವಂತಹ ಈ ಪರಿಮಳ ಏನಾಯಿತು, ಆಕೆಯಲ್ಲಿದ್ದಂತಹ ಹಳೆಯ ಜೀವಿತವನ್ನು ಸಂಪೂರ್ಣವಾಗಿ ಮರಣಕ್ಕೆ ನಡೆಸಿ, ಅಂದರೆ ಹಳೆ ಜೀವಿತವನ್ನು ನಾಶ ಮಾಡಿ ಅವಳೊಳಗೆ ರಕ್ಷಣೆಯ ಮಾರ್ಗವನ್ನು ತುಂಬಿ, ಮೆಸ್ಸಿಯನನ್ನು ಗುರುತಿಸುವ ಕೃಪೆಯನ್ನು ತುಂಬಿ, ಅವಳು ಮಾತ್ರ ಅಲ್ಲ ಇಡೀ ಪಟ್ಟಣಕ್ಕೆ ಆಶೀರ್ವಾದವಾಗಿರುವಂತೆ ಅವಳನ್ನು ನಡೆಸಿತು. ಹಲ್ಲೆಲೂಯಾ. ನಮ್ಮಲ್ಲಿ ಯಾರಿಗಾದರೂ ಕ್ರಿಸ್ತನ ರುಚಿ, ಕ್ರಿಸ್ತನ ಪರಿಮಳ ಇರುವುದಾದರೆ, ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆಯಲ್ಲಿ ಜಯೋತ್ಸವವನ್ನು ಮೆರೆಯುತ್ತಾ ನಾವು ಜೀವಿಸುವುದಾದರೆ, ನಾವು ನಮ್ಮ ಕೊಲೀಗ್ಸ್, ನಮ್ಮ ಫ್ರೆಂಡ್ಸ್, ನಮ್ಮ ಜೊತೆಯಲ್ಲಿರುವವ್ರು, ನಾಶನ ಮಾರ್ಗದಲ್ಲಿರುವವರ ಮೇಲೆ ಪರಿಣಾಮ ಬೀರಿ ಅವರಲ್ಲಿರುವಂಥ ಎಲ್ಲ ಹಳೆಯ ಸ್ವಭಾವವನ್ನು ನಾಶ ಮಾಡುವವರಾಗ್ತೀವಿ. ಯಾವ ಕಾರಣಕ್ಕೂ ಅವರಲ್ಲಿರುವ ಮಲಿನತ್ವ ನಮಗೆ ಬರೋದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತು ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವ ಮಕ್ಕಳಿಗೆ ಈ ಕೃಪೆ ಸಿಗಬೇಕು. ಎಲ್ಲಿ ಹೋದರೂ ಸಹ ಇವರು ಪರಿಣಾಮ ಬೀರಬೇಕು ಹೊರತು ಇವರು ಅವ್ರ ಥರ ಆಗ್ಬಿಡ್ಬಾರ್ದು. ಅನೇಕ ಸಂದರ್ಭಗಳಲ್ಲಿ ಈ ರೀತಿ ನಮಗೆ ಉಲ್ಟಾ ಸಾಕ್ಷಿಗಳು ಕಿವಿಗೆ ಬೀಳ್ತದೆ, ದುರ್ವಾರ್ತೆಗಳು. ಇವರು ಚೆನ್ನಾಗಿದ್ದವರು, ಅಲ್ಲಿ ಹೋಗ್ಬಿಟ್ಟು ಈಗ ಪ್ರಾರ್ಥನೆ ಇಲ್ಲ, ಆತ್ಮೀಕತೆ ಇಲ್ಲ, ಚರ್ಚ್ ಇಲ್ಲ, ಸಂಪೂರ್ಣವಾಗಿ ಹಿಂಜಾರಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಆ ರೀತಿ ಆಗಬಾರ್ದು. ನಾವು ಅವ್ರ ಮೇಲೆ ಪರಿಣಾಮ ಬೀರಬೇಕು ಹೊರತು ಅವರ ಪರಿಣಾಮ ನಮ್ಮ ಮೇಲೆ ಸಾಧ್ಯವೇ ಇಲ್ಲ. ಅದು ಆತ್ಮಿಕ ಜೀವಿತ ಅಲ್ಲ. ಇನ್ನೊಂದು ಉದಾಹರಣೆ ಕೂಡ ನೋಡಿರಿ. ಫಿಲಿಮೋನನ ಪತ್ರಿಕೆಯಲ್ಲಿ ನಾವು ಓದೋದಾದರೆ, ಫಿಲಿಮೋನ 1:10 ಓದಿರಿ. ಫಿಲಿಮೋನ 1:10, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸೀಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಾನು ಸೆರೆಯಲ್ಲಿ ಪಡೆದ ನನ್ನ ಮಗನಾದ ಓನೇಸೀಮನ ವಿಷಯದಲ್ಲಿ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದಾಗ ಅಲ್ಲಿ ಒಬ್ಬ ಅಪರಾಧಿಯನ್ನು ಭೇಟಿ ಮಾಡ್ತಾನೆ. ಅವನ ಹೆಸರು ಓನೇಸೀಮನು. ಇವನು ಫಿಲಮೋನನ ಕೈ ಕೆಳಗೆ ಇದ್ದಂತಹ ಒಬ್ಬ ದಾಸನು, ಕೆಲಸಗಾರನು. ಅವನಿಗೆ ಅಪ್ರಯೋಜಕನಾಗಿದ್ದನಂತೆ ಮೊದಲು. 11 ನೋಡಿ, ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು. ಅವನು ಅಪ್ರಯೋಜಕನು, ಯೂಸ್ಲೆಸ್ ಫೆಲೋ. ತನಗೆ ನಷ್ಟ ಉಂಟು ಮಾಡಿದವನು, ತನಗೆ ವೇದನೆ ಉಂಟು ಮಾಡಿದವನು. ನೋಡಿ, ಪೌಲನು ಅವನ ಬಗ್ಗೆ ಹೇಳಬೇಕಾದ್ರೆ 18 ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದಾರೆ. ಹಾಗಾದರೆ ಈ ಫಿಲಮೋನನಿಗೆ ಈ ಓನೇಸೀಮನು ತುಂಬ ನಷ್ಟವನ್ನು ಉಂಟು ನಷ್ಟವನ್ನು ಕೂಡ ಉಂಟು ಮಾಡಿರಬಹುದು. ಒಂದು ದುರ್ಮಾರ್ಗದಲ್ಲಿದ್ದಂತಹ ವ್ಯಕ್ತಿ ಸೆರೆಮನೆಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಅವನು ಸುವಾರ್ತೆ ನಿಮಿತ್ತ ಹೋದವನಲ್ಲ ಈ ಓನೇಸೀಮನು. ಫಿಲಮೋನನಿಗೆ ದ್ರೋಹ ಮಾಡಿ ಅವನಿಗೆ ಕೇಡನ್ನು ಉಂಟು ಮಾಡಿದ ನಿಮಿತ್ತವಾಗಿ, ಅಪರಾಧದ ನಿಮಿತ್ತವಾಗಿ ಸೆರೆಮನೆಗೆ ಹೋದವನು. ಸೆರೆಮನೆಯಲ್ಲಿ ಪೌಲನನ್ನು ಭೇಟಿ ಮಾಡ್ತಾನೆ. ಪೌಲನಲ್ಲಿದ್ದಂಥ ಆ ಅರೋಮ, ಆ ಪರಿಮಳ, ಪೌಲನಲ್ಲಿದ್ದಂತಹ ಆ ಒಂದು ಸುವಾಸನೆ, ಕ್ರಿಸ್ತ ಯೇಸುವಿನ ತಿಳುವಳಿಕೆ ಎಂಬ ಸುವಾಸನೆ, ಕ್ರಿಸ್ತ ಯೇಸುವಿನ ವಿಷಯವಾದಂತಹ ಜ್ಞಾನ, ಈ ಸುವಾಸನೆ ಈ ಓನೇಸೀಮನಲ್ಲಿ ಪ್ರವೇಶ ಮಾಡ್ತದೆ. ಓನೇಸೀಮನಲ್ಲಿ ಪ್ರವೇಶ ಮಾಡಿದ ತಕ್ಷಣ ಅವನ ಹಳೆಯ ದುಷ್ಕೃತ್ಯಗಳು, ದುಷ್ಟತನ ಎಲ್ಲವೂ ಸಹ ಮುಗೀತು, ನಾಶನ. ಈಗ ಪೌಲನೇ ಸರ್ಟಿಫಿಕೇಟ್ ಕೊಡ್ತಾನೆ, ಮೊದಲು ಅವನು ಅಪ್ರಯೋಜಕನು. 11 ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಹೌದು ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಓ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಓನೇಸೀಮನಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಈಗ ನಿನಗೂ ನನಗೂ ಪ್ರಯೋಜಕನು. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟರ ಮಟ್ಟಿಗೆ ಅವನ ಬಗ್ಗೆ ಅಭಿಮಾನ, ಅಭಿಪ್ರಾಯ, ಆಸಕ್ತಿ ಎಲ್ಲ ಬಂದ್ಬಿಡ್ತು ಅಂತ ಹೇಳಿದ್ರೆ, ಈ ಫಿಲಮೋನನಿಗೆ ಬರೆಯುವಾಗ ಇವನ ಪರವಾಗಿ ಸಂಪೂರ್ಣವಾಗಿ ಪೌಲನೇ ವಹಿಸ್ಕೋತಾನೆ. ಅವನೇನಾದರೂ ಸಾಲ ಮಾಡಿದರೆ ಅದನ್ನು ನಾನೇ ವಹಿಸ್ಕೋತೀನಿ, ಅವನೇನಾದ್ರೂ ತಪ್ಪು ಮಾಡಿದರೆ ನನ್ನ ನಿಮಿತ್ತವಾಗಿ ಅವನ್ನ ಕ್ಷಮಿಸು. ಹಾಗಾದರೆ
ಈ ಒಬ್ಬ ದುಷ್ಟ ಮಾರ್ಗದಲ್ಲಿದ್ದವನು ಅಪೊಸ್ತಲನಾದ ಪೌಲನನ್ನು ಸಂಧಿಸಿದ ಮೇಲೆ ಎಂತಹ ಪರಿವರ್ತನೆಯನ್ನು ಹೊಂದಿದನು ಅಂದರೆ, ಪೌಲನು ಅವನ ವಿಷಯವಾಗಿ ಫುಲ್ ಗ್ಯಾರಂಟಿ ಕೊಡ್ತಾ ಇದ್ದಾನೆ, 100% ಐ ಆಮ್ ಗ್ಯಾರಂಟಿ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತಹ ಒಂದು ಬದಲಾವಣೆ ಅಂದರೆ ಅವನ ಹಳೆಯ ಜೀವಿತ ಎಲ್ಲ ಸತ್ತೋಯ್ತು, ಅವನ ಮೊದಲ ಥರ ಇಲ್ಲ, ಮೊದಲಿನ ಜೀವನ ಸತ್ತೋಯ್ತು. ಪೌಲನಲ್ಲಿದ್ದಂತಹ ಆ ಕ್ರಿಸ್ತನ ಜ್ಞಾನವೆಂಬ ಪರಿಮಳ ಒನೆಸಿಮನಲ್ಲಿದ್ದಂತಹ ಎಲ್ಲ ಹಳೆಯ ಜೀವನಕ್ಕೆ ಮರಣವನ್ನು ಹುಟ್ಟಿಸಿಬಿಟ್ಟಿತು. ಅಲ್ಲೆಲೂಯ. ಇವತ್ತು ನೀವು ಕೆಲಸದ ನಿಮಿತ್ತವಾಗಿ ಎಲ್ಲೆಲ್ಲೋ ಹೋಗ್ತೀರಿ, ನಿಮ್ಮ ಜೊತೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಅವರಲ್ಲಿ ಅನೇಕ ಕೆಟ್ಟ ಸ್ವಭಾವಗಳನ್ನು ನೀವು ಗುರುತಿಸ್ಬೋದು. ನಿಮ್ಮಲ್ಲಿರುವಂತಹ ಆ ಒಂದು ಪರಿಮಳ ಏನು ಮಾಡಬೇಕು, ಅವರಲ್ಲಿ ಮರಣವನ್ನು ಹುಟ್ಟಿಸಬೇಕು ಹಳೆಯ ಸ್ವಭಾವಕ್ಕೆ. ಒಂದು ವೇಳೆ ಬೀಡಿ ಸಿಗರೆಟ್ ಸೇವರಾಗಿದ್ದರೆ ನಿಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ಅವರೊಳಗೆ ಆ ಬೀಡಿ ಸಿಗರೆಟ್ ಲಯವಾಗಿ ಹೋಗ್ಬಿಡ್ಬೇಕು. ಹಲ್ಲೆಲೂಯ. ಒಬ್ಬ ಕುಡುಕನ ಸಹವಾಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ಅವನ ಜೊತೆ ಸೇರಿ ಏನೋ ಕೆಲಸ ಮಾಡ್ತೀರಿ ಕಂಪ್ನಿಯಲ್ಲಿ, ಕಾಲಕ್ರಮೇಣ ನಿಮ್ಮ ಒಂದು ಸಂಪರ್ಕದ ನಿಮಿತ್ತವಾಗಿ ಈ ಕ್ರಿಸ್ತನ ಪರಿಮಳ ಅವನೊಳಗೆ ಹೋಗಿ ಅವನು ಸಹ ಕುಡುಕತನವನ್ನು ಬಿಡಬೇಕು. ನೀವು ಸೇರಿ ಕಲ್ತು ಬಿಡಬಾರ್ದು ಅವನ ಚಟನ. ಹಲ್ಲೆಲೂಯ. ಇದು ಆತ್ಮಿಕ ಮಕ್ಕಳ ಜೀವನ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ನಿದರ್ಶನ ನಮಗೊಂದಿದೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯಕ್ಕೆ ಬನ್ನಿ. 18ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಓದ್ರಿ. ಅಪೊಸ್ತಲರ ಕೃತ್ಯಗಳು 18:1-2. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೌಲನು ಅಥೇನೆ ಬಿಟ್ಟು, ಅಥೇನೆ ಕೊರಿಂಥ ಎಲ್ಲ ಗ್ರೀಸ್ ದೇಶದಲ್ಲಿರುವಂಥ ಪಟ್ಟಣಗಳು, ಅಥೇನೆ ಬಿಟ್ಟು ಕೊರಿಂಥಕ್ಕೆ ಹೋದನು. ಅಥೇನೆ ಅಂತ ಹೇಳಿದ್ರೆ ಈಗಿರುವ ಏಥೆನ್ಸ್, ಕ್ರೀಡಾ ನಗರ. ಸೊ ಅಲ್ಲಿಂದ ಕೊರಿಂಥಕ್ಕೆ ಬರ್ತಾನೆ. ಕೊರಿಂಥ ಕೂಡ ಒಂದು ಫೇಮಸ್ ಬಂದರು ಪಟ್ಟಣ. ಕೊರಿಂಥಕ್ಕೆ ಬರ್ತಾನೆ. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಪೊಂತ ಎಲ್ಲಿ ಬರ್ತದೆ? ಈಗಿರುವ ಟರ್ಕಿಯ ಮೇಲ್ಭಾಗ ಪೊಂತ. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಇವನು ಪೊಂತದಲ್ಲಿ ಹುಟ್ಟಿದ್ರು, ಇದ್ದದ್ದು ಇತಾಲ್ಯ ದೇಶದಲ್ಲಿ ಅಂದರೆ ಇಟಲಿ, ರೋಮ್ ಅಲ್ಲಿ ಇದ್ದದ್ದು. ಅಲ್ಲಿಂದ ಹೊರಡಬೇಕು, ಅಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಕಾನೂನು ಬಂದದ್ದರಿಂದಾಗಿ ಅಲ್ಲಿಂದ ಹೊರಟು ಅವನು ಕೂಡ ಕೊರಿಂಥಕ್ಕೆ ಬಂದು ನೆಲೆಸ್ತಾನೆ. ಓಕೆ, ಈಗ 3ನೇ ವಚನಕ್ಕೆ ಬನ್ನಿ. ಪೌಲನು ಅವನ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಿಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಹಾಲೆಲೂಯ. ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್, ಈ ಅಕ್ವಿಲನು ಪೌಲನು ಬಿಸ್ನೆಸ್ ಪಾರ್ಟ್ನರ್ಸ್. ಪ್ರಾರಂಭ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸು, ಅಕ್ವಿಲ ಮತ್ತು ಪೌಲ. ಒಂದೇ ಕಸುಬಿನವರು, ಗುಡಾರ ಮಾಡೋದು. ಕೊರಿಂಥ ಬಂದು ಒಂದು ಎಂಟರ್ಟೈನ್ಮೆಂಟ್ ಪಟ್ಟಣ, ಅಲ್ಲಿ ಕ್ರೀಡೆಗಳೆಲ್ಲ ನಡೀತಾ ಇತ್ತು. ಬಹಳಷ್ಟು ಪ್ರವಾಸಿಗರು ಬಂದು ಹೋಗ್ತಾಯಿದ್ರು. ಸೊ ಅಲ್ಲಿ ಈ ಗುಡಾರ ಹಾಕೋದಂತ ಹೇಳಿದ್ರೆ ಬಂದು ಹೋಗುವವರಿಗೆ ತಂಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕೆಲಸ ಈ ಪೌಲನು ಮತ್ತು ಅಕ್ವಿಲ ಇಬ್ಬರು ಮಾಡ್ತಾಯಿದ್ರು, ಬಿಸ್ನೆಸ್ ಪಾರ್ಟ್ನರ್ಸ್. ಈ ಪೌಲನು ಹೇಗೆ ಪರಿಣಾಮ ಬೀರಿದನು ಅಂತ ಹೇಳಿ ನಾವು ನೋಡುವಾಗ ನೋಡಿ, ನಾವು ಮುಂದುವರಿಸಿ ಹೋದುದಾದ್ರೆ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಕೆಲಸ ಮಾಡ್ತಾ ಇದ್ರು ಅಷ್ಟೇ, ಗುಡಾರ ಮಾಡ್ತಾ ಇದ್ರು. ಇವನು ಹೇಗೆ ಪರಿಣಾಮ ಬೀರಿದಾನಂತ ಹೇಳಿದ್ರೆ 18ನೇ ವಚನಕ್ಕೆ ಬನ್ನಿ. 19ನೇ ವಚನ, ಅಕ್ವಿಲನು ಅವನ ಸಂಗಡ ಪ್ರಿಸ್ಕಿಲ್ಲಳು ಅಕ್ವಿಲನು ಅವನ ಸಂಗಡ ಹೊರಟರು. ಎಫೆಸಕ್ಕೆ ಬಂದಾಗ, ದೇವರ ನಾಮಕ್ಕೆ ಸ್ತೋತ್ರ, ಇಲ್ಲಿಂದ ಪೌಲನು ಹೊರಡ್ತಾ ಇದ್ದಾನೆ,
ಅಕ್ವಿಲ ಪ್ರಿಸ್ಕಿಲ ಕೂಡ ಅವರು ಕೂಡ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೊರಟು ಬಿಡ್ತಾರೆ ನೋಡ್ರಿ. ಆಗ ಒಂದು ಫ್ರೆಂಡ್ಶಿಪ್ ಉಂಟಾಗ್ತದೆ, ಒಂದು ಫೆಲೋಶಿಪ್ ಅವ್ರಿಗೆ ಉಂಟಾಗಿದೆ. ಅದು ಬರೀ ಲೌಕಿಕ ಫೆಲೋಶಿಪ್ ಅಲ್ಲ. ಇಲ್ಲಿ ಎಫ್ ಎಸ್ ದಲ್ಲಿ ಬಂದು ಈ ಅಕ್ವಿಲ ಪ್ರಿಸ್ಕಿಲ ನೆಲೆಸ್ತಾರೆ. ನೀವು ಮುಂದೆ ಓದಿದ್ರೆ ಅದೇ ಅಧ್ಯಾಯದಲ್ಲಿ 26ನೇ ವಚನಕ್ಕೆ ಬರುವಾಗ, ಅಪೊಸ್ತಲರ ಕೃತ್ಯ 18:26, ಅವನು ಸಭಾ ಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಯಾರ ಕುರಿತಾಗಿ ಹೇಳ್ತಾ ಇದೆ ಅಂದ್ರೆ, ನೀವು 23ರಿಂದ ಓದ್ರೆ ಗೊತ್ತಾಗುತ್ತೆ, ಅಪೊಲ್ಲೋಸನು ಅಲ್ಲಿಗೆ ಬಂದು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಮಾತ್ರ ಗೊತ್ತಿತ್ತೇ ಹೊರತು ಕ್ರಿಸ್ತನ ವಿಷಯದಲ್ಲಿ ಇನ್ನೂ ವಿಚಾರಗಳು ಸೂಕ್ಷ್ಮವಾಗಿ ಅವನಿಗೆ ಗೊತ್ತಿಲ್ಲ. ಸ್ನಾನಿಕನಾದ ಯೋಹಾನನಿಂದ ಯೋಹಾನನ ದೀಕ್ಷಾ ಸ್ನಾನವನ್ನು ಮಾತ್ರ ಅವನು ಹೊಂದಿದವನಾಗಿದ್ದನು. ಈಗ 26ನೇ ವಚನಕ್ಕೆ ಬನ್ನಿ. ಅವನು ಸಭಾ ಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅಪೊಲ್ಲೋಸನು ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಹಾಲೆಲೂಯಾ. ಎಲ್ಲಿಂದ ಬಂತು ಇವರಿಗೆ ಈ ಮಾರ್ಗ? ಪೌಲನು. ಹಾಲೆಲೂಯಾ. ಪೌಲನಿಂದ ಇವರು ಕಲಿತುಕೊಂಡದ್ದನ್ನು ಇಲ್ಲಿ ಅಪೊಲ್ಲೋಸನಿಗೂ ಸಹ ಶೇರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಪೌಲನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದಂತಹ ಅಕ್ವಿಲ ಪ್ರಿಸ್ಕಿಲ ಅವರನ್ನು ಆಲ್ರೆಡಿ ಕರ್ತನಲ್ಲಿ ನಡೆಸಿ ಅವ್ರನ್ನ ಸೇವಕರ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಾರೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೇವಕರ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟೆ. ಎಷ್ಟರ ಮಟ್ಟಿಗೆ ಅಂದರೆ, ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16:3-5 ಓದಿ. ರೋಮಾಪುರ 16:3-5. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲ್ಲನಿಗೂ. ಈಗ ನೋಡಿ ಏನು ಹೇಳ್ತಾ ಇದ್ದಾನೆ, ಜೊತೆ ಕೆಲಸ ಅನ್ನುವಾಗ ಈಗ ಗುಡಾರ ಹಾಕೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಸೇವೆಯಲ್ಲಿ. ಸೇವೆಯಲ್ಲಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪೌಲನಿಗೆ ಸೇವೆಯಲ್ಲಿ ಬಹಳ ಸಪೋರ್ಟ್ ಮಾಡಿದ್ದಾನೆ. ಆಮೇಲೆ ನೆಕ್ಸ್ಟ್ ಲೈನ್ ನೋಡಿ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಹಾಲೆಲೂಯಾ. ಅವನು ಬರೀ ಸಪೋರ್ಟ್ ಮಾಡಿದ್ದಲ್ಲ, ಅವನ ಮನೆಯಲ್ಲೇ ಸಭೆ ನಡೀತಾ ಇದೆ. ಹಿ ಹ್ಯಾಸ್ ಬಿಕಮ್ ದ ಪಾಸ್ಟರ್. ಹಾಲೆಲೂಯಾ. 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 ದೇವರ ನಾಮಕ್ಕೆ ಸ್ತೋತ್ರ. ಪೌಲನ ಒಂದು ಸಂಪರ್ಕಕ್ಕೆ ಬಂದ್ಬಿಟ್ಮೇಲೆ, ಪೌಲನ ಒಂದು ಅನ್ಯೋನ್ಯತೆ ಬಂದ್ಬಿಟ್ಮೇಲೆ ಹಳೆಯ ಜೀವನ ಮುಗ್ದೋದು ಮಾತ್ರ ಅಲ್ಲ, ಹೊಸ ಜೀವನಕ್ಕೂ ಜೀವ ಬಂದ್ಬಿಡ್ತು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಎರಡು ಕಾರ್ಯ ನಡೀತದೆ. ಒಂದು, ಅಕ್ವಿಲ ಪ್ರಿಸ್ಕಿಲ ಅವರಲ್ಲಿದ್ದಂತಹ ಹಳೆಯ ಸಾಂಪ್ರದಾಯಿಕ ಜೀವಿತ, ಹಳೆಯ ಪಾಪದ ಜೀವಿತ ಸತ್ತು ಹೋಗಿ ಅವರು ಕೂಡ ರಕ್ಷಣೆ ಹೊಂದಿ ಅಪೊಲ್ಲೋಸನಿಗೆ ಕೂಡ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ, ತಿಳುವಳಿಕೆ ಕೊಡುವಷ್ಟರ ಮಟ್ಟಿಗೆ ಬಂದದ್ದಲ್ಲದೆ ಅವರ ಮನೆಯಲ್ಲೇ ಒಂದು ಸಭೆ ಕೂಡ ಸ್ಥಾಪನೆಯಾಗಿ ಕರ್ತನ ರಾಜ್ಯವನ್ನು ವಿಸ್ತರಿಸುವವರಾಗಿ ಆಗುವಂತೆ ಮಾಡಿ. ಆಮೆನ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಪೌಲನ ಒಂದು ಸಂಪರ್ಕ. ಹಾಲೆಲೂಯಾ. ನಿಮ್ಮ ಸಂಪರ್ಕದಿಂದ ಎಷ್ಟು ಜನ ಆತ್ಮಿಕವಾಗಿ ಬೆಳೆದಿದ್ದಾರೆ, ಎಷ್ಟು ಜನ ಕ್ರಿಸ್ತನ ರುಚಿಯನ್ನು ಕಂಡುಕೊಂಡಿದ್ದಾರೆ? ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಸಂಪರ್ಕದಲ್ಲಿ ಎಷ್ಟು ಜನ ದಿನ ಫ್ರೆಂಡ್ಸ್ಗಳು ಭೇಟಿ ಆಗ್ತಾರೆ ಡ್ಯೂಟಿಯಲ್ಲಿ, ಎಷ್ಟೋ ಜನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ಇದ್ದಾರೆ. ನಿಮ್ಮ ಅಂಡರಲ್ಲಿ ಎಷ್ಟೋ ನೂರಾರು ಜನ ಕೆಲಸ ಮಾಡೋರಿದ್ದಾರಲ್ಲ. ಎಷ್ಟು ಜನರ ಮೇಲೆ ನಿಮ್ಮ ಇಂಪ್ಯಾಕ್ಟ್, ನಿಮ್ಮಲ್ಲಿರುವಂತಹ ಕ್ರಿಸ್ತನ ಜ್ಞಾನವೆಂಬ ಅರೋಮ, ಆ ಪರಿಮಳ, ಆ ಸುವಾಸನೆ ಬೀರಿದೆ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನನಗೆ ಆ ಕೃಪೆ ಕೊಡಪ್ಪ. ನನ್ನಲ್ಲಿರುವ ಕರ್ತನೆ ನಿನ್ನ ವಿಷಯವಾದ ತಿಳುವಳಿಕೆ ಎಂಬ ಪರಿಮಳ ಕರ್ತನೆ ಅನೇಕರ ಮೇಲೆ ಬೀರಬೇಕು. ಅವರಲ್ಲಿ ಹಳೆಯ ಪಾಪದ ಜೀವನಕ್ಕೆ ಮರಣವನ್ನು ಹುಟ್ಟಿಸ್ಬೇಕು. ಅದು ಮಾತ್ರ ಅಲ್ಲ ಕರ್ತನೆ, ಜೀವವನ್ನು, ಹೊಸ ಸೇವೆಗೆ ಜೀವವನ್ನು ಸಹ ಹುಟ್ಟಿಸ್ಬೇಕಪ್ಪ. ಹಾಲೆಲು. ನಾವು ಪ್ರಾರ್ಥನೆ ಮಾಡೋಣ. ನೋಡಿ, ಇವನಲ್ಲಿ ಜೀವ ಹುಟ್ಟಿತು. ಅವನು ಹಳೆಯ ಜೀವನ ಸತ್ತದ್ದು ಮಾತ್ರ ಅಲ್ಲ, ಇನ್ನು ಸೇವೆ ಮಾಡುವಷ್ಟರ ಮಟ್ಟಿಗೆ ಅವನಲ್ಲಿ ಜೀವನೂ ಉಂಟಾಗ್ಬಿಡ್ತು ರೀ.
ಅಲ್ಲೂಯ್ಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದನ್ನೇ ಓದ್ತೀವಲ್ಲ, ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡು ವಿಚಾರಗಳನ್ನು ನೋಡಿದೆವು. ಒಂದು ಮರಣವನ್ನು ಹುಟ್ಟಿಸುತ್ತೆ, ಇನ್ನೊಂದು ಜೀವವನ್ನು ಹುಟ್ಟಿಸುತ್ತೆ. ಹಾಲೆಲೂಯ್ಯ. ಆಲ್ರೆಡಿ ಇರುವವರಿಗೆ ಇನ್ನೂ ಜೀವ ತುಂಬುತ್ತೆ, ನಾಶನ ಮಾರ್ಗದಲ್ಲಿರುವವರಿಗೆ ಹಳೆಯ ಜೀವನಕ್ಕೆ ಸಾವು, ರಕ್ಷಣೆ ಹೊಂದಿ ಆತ್ಮಿಕಕ್ಕೆ ಬಂದುಬಿಟ್ರೆ ಅವರಿಗೆ ಇನ್ನೂ ಜೀವ. ಹಾಲೆಲೂಯ್ಯ. ಪೌಲನ ಹಾಗೇನೆ ನೋಡಿ, ತಿಮೋತಿಯನ್ನು ಭೇಟಿ ಮಾಡ್ತಾನೆ. ನಿನ್ನೆ ಮೊನ್ನೆ ಓದ್ವಲ್ಲ ಅಪೊಸ್ತಲರ ಕೃತ್ಯಗಳು, ಹದಿನಾರನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯ 16:1. ಆಮೇಲೆ ಅವನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ದೇವ್ರ ನಾಮಕ್ಕೆ ಸ್ತೋತ್ರ. ಮಿಕ್ಕಿದ ಆಮೇಲೆ ನೋಡೋಣ. ಅಲ್ಲಿ ನಾವು ಮೊದಲೇ ನಾವು ನೋಡಿದೆವು ಅಪೊಸ್ತಲ ಕೃತ್ಯಗಳು 18 ಅಧ್ಯಾಯದಲ್ಲಿ ಅಕ್ವಿಲ ಪ್ರಿಸ್ಕಿಲ ಅವರು ಹಳೆ ಜೀವಿತದಲ್ಲಿದ್ದರು, ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವರೊಳಗೆ ಹಳೆಯ ಜೀವನಕ್ಕೆ ಮರಣ, ಅವರು ರಕ್ಷಣೆಗೆ ಬಂದರು. ಈಗ ಅದ್ರ ಜೊತೆಗೆ ನಿಂತಿಲ್ಲ, ಅವ್ರ ರಕ್ಷಣೆಗೆ ಬಂದ ಮೇಲೆ ಅವರೊಳಗೆ ಜೀವ, ಇನ್ನು ಪೌಲನಲ್ಲಿರುವಂತಹ ಜೀವ ಪ್ರವೇಶ ಮಾಡ್ತದೆ. ಸುವಾಸನೆ ಎಂಬ ಕ್ರಿಸ್ತನ ತಿಳುವಳಿಕೆ ಎಂಬ ಸುವಾಸನೆ ಜೀವವನ್ನು ಉಂಟು ಮಾಡ್ತದೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಅವರು ಸೇವೆ ಮಾಡುವಷ್ಟರ ಮಟ್ಟಿಗೆ, ಅವ್ರ ಮನೆಯಲ್ಲಿ ಸಭೆ ನಡೆಯುವಷ್ಟರ ಮಟ್ಟಿಗೆ ಅವ್ರ ಕರ್ತನಿಗಾಗಿ ನಿಲ್ಲುವಂತೆ ಅವ್ರನ್ನ ಮಾಡಿತು. ಇಲ್ಲಿ ಆಲ್ರೆಡಿ ಶಿಷ್ಯನಾಗಿದ್ದಂತಹ ಒಬ್ಬ ತಿಮೋತೆ ಎಂಬ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡ್ತಾನೆ. ಅನಂತರ ನೋಡುವಾಗ ಆ ತಿಮೋತೆಯ ಮೂಲಕ ಅನೇಕ ಸಭೆಗಳಿಗೆ, ಎಫೆಸದ ಸಭೆಗಳಿಗೆ, ಥೆಸಲೋನಿಕದ ಸಭೆಗಳಿಗೆ, ಇನ್ನೂ ಅನೇಕ ಸಭೆಗಳಿಗೆ ಅವನು ಪ್ರಯೋಜನವುಳ್ಳವನಾಗುವಂತೆ ಅವನೊಳಗೆ ಏನುಂಟಾಯಿತು, ಜೀವ ಉಂಟಾಯಿತು. ಹಾಲೆಲೂಯ. ಮೊದಲು ತನ್ನ ಅಜ್ಜಿ ತನ್ನ ತಾಯಿ ಬಳಿಯಿಂದ ದೇವರ ವಾಕ್ಯವನ್ನು ಕಲಿತಿದ್ದನು, ದೇವರ ವಾಕ್ಯವನ್ನು ಜಸ್ಟ್ ತಿಳಿದವನಾಗಿದ್ದನು, ಸ್ವಲ್ಪ ಆತ್ಮಿಕದಲ್ಲಿದ್ದನು. ಈಗ ಪೌಲನ ಭೇಟಿಯಿಂದ ಅವನೊಳಗೆ ಇನ್ನೂ ಜೀವ ಬಂದುಬಿಡ್ತು. ನೀವು ಅಪೊಸ್ತಲರ ತಿಮೋತಿಯನಿಗೆ ಬರೆದ 2 ಪತ್ರಿಕೆ 1 ಅಧ್ಯಾಯ 12:13 ಎರಡನ್ನು ಓದ್ರಿ. 2 ತಿಮೋತಿ 1:12-13. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ನೀನು ಕ್ರಿಸ್ತ ಗಮನಿಸಿ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. ಹಾಲೆಲೂಯಾ. ಒಬ್ಬ ವಿಶ್ವಾಸಿ ಬೈಬಲ್ ಓದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹಾಲೆಲೂಯಾ ಸ್ತೋತ್ರ ಮಾಡ್ಕೊಂಡಿದ್ದಾನೆ. ಈಗ ಇವನಲ್ಲಿ ಪೌಲನಲ್ಲಿರುವಂತಹ ಆ ಕ್ರಿಸ್ತನ ವಿಷಯವಾದಂತಹ ಪರಿಮಳ ಪ್ರವೇಶ ಮಾಡಿ ಅವನನ್ನು ನೆಕ್ಸ್ಟ್ ಲೆವೆಲ್ಗೆ, ಹಾಲೆಲೂಯ, ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸುವ ಲೆವೆಲ್ಗೆ ತಗೊಂಡೋಗಿ ಅನೇಕ ದೇಶಗಳಿಗೆ ಆಶೀರ್ವಾದದ ಬುಗ್ಗೆಯಾಗಿ ಈ ತಿಮೋತೆಯನ್ನು ಮಾರ್ಪಡಿಸ್ತಾ ಇದೆ. ಹಾಲೆಲೂಯ. ನಮ್ಮೊಳಗೆ ಈ ತಿಳುವಳಿಕೆ, ಕ್ರಿಸ್ತನ ಸುವಾಸನೆ, ಕ್ರಿಸ್ತನ ಪರಿಮಳ, ಯೇಸುವಿನ ವಿಷಯವಾದಂತಹ ತಿಳುವಳಿಕೆ ಎಂಬ ಪರಿಮಳ ನಾಶನ ಮಾರ್ಗದಲ್ಲಿರುವವರಿಗೆ, ಅವರ ಹಳೆಯ ನಾಶನದ ಪಾಪದ ಜೀವಿತಕ್ಕೆ ಮರಣವನ್ನು, ರಕ್ಷಣಾ ಮಾರ್ಗಕ್ಕೆ ಬಂದವರಿಗೆ ಅವರೊಳಗೆ ಇನ್ನೂ ಹೊಸ ಜೀವನ ತುಂಬಿ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗುವ ಸಾಮರ್ಥ್ಯವನ್ನು ತುಂಬಿಸಿ ಕೊಡುವಂಥದ್ದಾಗಿದೆ. ಹಾಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಅಪ್ಪ, ಈ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಹೌದು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು, ಕ್ರಿಸ್ತನ ತಿಳುವಳಿಕೆಯಲ್ಲಿ ಅನುಭವದಲ್ಲಿ ಬಂದ ಪ್ರತಿಯೊಬ್ಬರು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವವರಾಗಿ, ನಾಶನ ಮಾರ್ಗದಲ್ಲಿರುವವರ ಮೇಲೂ ರಕ್ಷಣಾ ಮಾರ್ಗದಲ್ಲಿರುವವರ ಮೇಲೆ ಇಬ್ಬರ ಮೇಲೂ ಸಹ ಪರಿಣಾಮ ಬೀರುವಂತೆ, ಕ್ರಿಸ್ತನ ಪರಿಮಳವನ್ನು ಬೀರುವಂತೆ, ನಾಶನ ಮಾರ್ಗದಲ್ಲಿರುವವರಿಗೆ ಮರಣವನ್ನು ಹುಟ್ಟಿಸುವಂತಹ, ಅಂದರೆ ಪಾಪದ ಜೀವಿತಕ್ಕೆ ಮರಣ, ಕುಡುಕತನಕ್ಕೆ ಮರಣ, ವ್ಯಭಿಚಾರ ವೇಷವಾಟಿಕೆಗೆ ಮರಣ, ಬೀಡಿ ಸಿಗರೆಟ್
ಧೂಮಪಾನಕ್ಕೆ ಮರಣ, ಜಗಳ ತಂಟೆ ತಕರಾರಿಗೆ ಮರಣ, ಹಳೆಯ ಸ್ವಭಾವಕ್ಕೆ ಮರಣವನ್ನು ಹುಟ್ಟಿಸುವವರು. ಹಾಲೆಲೂಯ. ರಕ್ಷಣೆ ಹೊಂದಿ ಆತ್ಮಿಕಕ್ಕೆ ಬಂದ ಮೇಲೆ ಅಂಥವರ ಜೀವಿತದ ಮೇಲೆ ಕರ್ತನ ಜೀವವನ್ನು ತುಂಬಿ ಇನ್ನೂ ಮುಂದಿನ ಹಂತಕ್ಕೆ, ರಕ್ಷಣೆ ಹೊಂದಿದವರು ಸೇವೆಯ ಹಂತಕ್ಕೆ, ಆತ್ಮಗಳ ಆದಾಯ ಹಂತಕ್ಕೆ, ಇನ್ನೂ ಉನ್ನತ ಶ್ರೇಣಿಗೆ ಹೋಗುವಂತೆ ಕರ್ತನ ನಮ್ಮಲ್ಲಿ ಇರುವಂಥ ಪರಿಮಳ ಕಾರ್ಯ ಮಾಡಬೇಕಪ್ಪ. ಥ್ಯಾಂಕ್ ಯು. ಪರಿಮಳ ಕಾರ್ಯ ಮಾಡಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನೊಂದಿಗೆ ಸೇರಿ ಈಗ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಲ್ಲಿ ಆ ಪರಿಮಳ ಆ ರೀತಿಯಾಗಿ ಕಾರ್ಯನಿರ್ವಹಿಸಲಿ. ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನ ಅನುಭವ, ಕ್ರಿಸ್ತನೊಂದಿಗಿನ ಬಾಂಧವ್ಯ, ಕರ್ತನೆಯ ಜಯೋತ್ಸವ, ಇದು ಕರ್ತನೆ ಇತರರನ್ನು, ಕರ್ತನೆ ನಾಶನ ಮಾರ್ಗದಲ್ಲಿರುವವರನ್ನು, ಅವರ ಪಾಪದ ಕಾರ್ಯಗಳಿಗೆ ಮರಣ ಹೊಂದಿದವರಾಗಿ ಮರಣವನ್ನು ಹುಟ್ಟಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆ ಹೊಂದಿದವರಲ್ಲಿ ಇನ್ನೂ ಉನ್ನತ ಬೆಳವಣಿಗೆಯನ್ನು ಹುಟ್ಟಿಸಲಿ, ಜೀವವನ್ನು ಹುಟ್ಟಿಸಲಿ. ಥ್ಯಾಂಕ್ ಯು ಲಾರ್ಡ್. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಪರಿಣಾಮಕಾರಿಯಾದ ಆತ್ಮಿಕ ಜೀವಿತ ಜೀವಿಸುವಂತೆ ನೀನು ನಡೆಸು. ನಮ್ಮ ಕೊಟ್ಟಂತೆ ಅನ್ಯೂನ್ಯತೆಗಾಗಿ ಸ್ತೋತ್ರ. ಈ ವಾಕ್ಯದ ಉತ್ತೇಜನಕ್ಕಾಗಿ ವಂದನೆ ಸ್ವಾಮಿ. ಈ ವಾಕ್ಯಾನುಸಾರವಾಗಿ ನಾವು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಿ ಸ್ವಾಮಿ. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.